ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರದ ನಡುವಳಿಗಳು ಆರ್ಡರ್ ಕಾಪಿ ಇದು ಮಹಾರಾಷ್ಟ್ರದ ನಾಗಪುರದಲ್ಲಿರುವ ದೀಕ್ಷಾ ಭೂಮಿಗೆ ಭೇಟಿ ನೀಡಲು ಯಾತ್ರಾತ್ರಿಗಳನ್ನು ಆಯ್ಕೆ ಮಾಡಲು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿರುವಂಥ ನಾಗಪುರದಲ್ಲಿನ ಒಂದು ದೀಕ್ಷಾ ಭೂಮಿ ಒಂದು ಸ್ಮಾರಕಕ್ಕೆ ಭೇಟಿ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಒಂದು ಹಿಡಿದಲ್ಲಿ ನಿಮಗೆ ಈ ಒಂದು ದೀಕ್ಷಾ ಭೂಮಿಗೆ ಭೇಟಿ ನೀಡಲು ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಈ ಒಂದು ಮಹಾರಾಷ್ಟ್ರದಲ್ಲಿರುವಂಥ ನಾಗಪುರದಲ್ಲಿರುವ ದೀಕ್ಷಾ ಭೂಮಿಗೆ ಭೇಟಿ ನೀಡಲು ಅರ್ಹ ವ್ಯಕ್ತಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಧಿಕೃತವಂಥ ನೋಟಿಫಿಕೇಷನ್ ಅಧಿಸೂಚನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಸೇರಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ವಯಿಗಳು ರಾಜ್ಯದಿಂದ ಮೂರರಿಂದ ಐದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡುವರೆಗೆ ನಾಗ್ಪುರದ ದೀಕ್ಷಾ ಭೂಮಿಗೆ ಭೇಟಿ ನೀಡಲು ಯಾತ್ರಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಮಾದರಿಯಲ್ಲಿ ಒಬ್ಬರಿಗೆ ಒಟ್ಟಾರೆ ಐದು ಸಾವಿರ ರೂಪಾಯಿಗಳನ್ನು ಧನ ಸಹಾಯ ನೀಡಲು ಈ ಕೆಳಕಂಡ ಮಾರ್ಗಸೂಚಿ ಅನ್ವಯ ಅನುಷ್ಠಾನ ಮಾಡಲು ಅನುಮತಿ ನೀಡಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಮಹಾರಾಷ್ಟ್ರದಲ್ಲಿರುವ ನಾಗ್ಪುರದಲ್ಲಿರುವಂಥ ದೀಕ್ಷಾ ಭೂಮಿಗೆ ತೆರಳಲು ಪ್ರತಿಯೊಬ್ಬರಿಗೆ ಐದು ಸಾವಿರ ರೂಪಾಯಿಯನ್ನು ಸಹಾಯಧನ ನೀಡಲಾಗ್ತಿದೆ ಯಾರೆಲ್ಲ ಈ ಒಂದು ದೀಕ್ಷಾ ಭೂಮಿಗೆ ಹೋಗಬಯಸೋ ಕನ್ಕೊಂಡಿದ್ದರೋ ಅಂಥವರಿಗೆ ಸರ್ಕಾರದ ಕಡೆಯಿಂದ ಐದು ಸಾವಿರ ರೂಪಾಯನ್ನು ನಿಗದಿಯನ್ನು ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ದೀಕ್ಷಾ ಭೂಮಿಗೆ ನೀವು ತೆರಳಬೇಕಂದ್ರೆ ಇಲ್ಲಿ ಕಂಡೀಷನ್ಸ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕೊಟ್ಟಿದ್ದಾರೆ ಮಾರ್ಗಸೂಚಿಗಳು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ನೀವು ಕೂಡ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನೀವು ಕೂಡ ಈ ಒಂದು ದೀಕ್ಷಾ ಭೂಮಿಗೆ ಸರ್ಕಾರದ ಒಂದು ಧನ ಸಹಾಯದ ಮುಖಾಂತರ ಈ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗಿ ನೀವು ಭೇಟಿ ನೀಡ್ಬೋದು ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಮಾರ್ಗಸೂಚಿಯಲ್ಲಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಏನಿಲ್ಲ ಅಂತಿದೆ ಅಂತ ನೋಡ್ಕೊಳ್ಳಿ ಮೊದಲನೇದಾಗಿ ಯಾತ್ರಾರ್ಥಿಗಳು ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋದಾಗಿರ್ಬೇಕಂತ ಕೊಟ್ಟಿದ್ದಾರೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಇರಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರು ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕಂತ ಕೂಡ ಕೊಟ್ಟಿದ್ದಾರೆ ಯಾತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟು ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಮುಖಾಲ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೆಕ್ಸ್ಟ್ ಟುಡಿಯೋದಲ್ಲಿ ನಿಮಗೆ ಯಾವ ರೀತಿ ಈ ಒಂದು ದೀಕ್ಷಾಭೂಮಿ ತೆರಳೋಕ್ಕೆ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಆಗ್ತಾರೆ ಅಂತ ಕೂಡ ನೆಕ್ಸ್ಟ್ ವುಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸಿಕೊಡ್ತೇನೆ ಅದೇ ರೀತಿಯಾಗಿ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಫಸ್ಟ್ ಕಮ್ ಫಸ್ಟ್ ಸರಿ ಅಂತ ಕೊಟ್ಟಿದ್ದಾರೆ ಗುರಿಗಳಿಗಿಂತ ಹೆಚ್ಚಿನ ಅರ್ಜಿಗಳನ್ನು ಪರಿಗಣಿಸಲಾಗುವಂತ ಕೊಟ್ಟಿದ್ದಾರೆ ಒಂದು ಜಿಲ್ಲೆಗೆ ಇಷ್ಟಿಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಂತ ಒಂದು ರೂಲ್ಸನ್ನು ಮಾಡಿದ್ದಾರೆ ಸ್ನೇಹಿತರೆ ಮೊದಲು ಯಾರು ಆಗ್ತಾರೋ ಅಂಥವರಿಗೆ ಮೊದಲ ಆದ್ಯತೆ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಒಂದು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದೇ ರೀತಿಯಾಗಿ ಒಂದು ಕುಟುಂಬದಲ್ಲಿ ಒಬ್ ಇಬ್ಬರು ಮಾತ್ರ ಸದರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅರ್ಹರು ಅಂತ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಇಬ್ಬರನ್ನು ಮಾತ್ರ ಆಯ್ಕೆ ಮಾಡಲಾಗುವಂತ ಕೊಟ್ಟಿದ್ದಾರೆ ಒಂದು ಫ್ಯಾಮಿಲಿಗೆ ಇಬ್ಬರನ್ನು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿದಾರರು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡನ್ನು ಆನ್ಲೈನಲ್ಲಿ ಅರ್ಜಿಯಲ್ಲಿ ಅಪ್ಲೋಡ್ ಮಾಡುವುದಂತ ಕೊಟ್ಟಿದ್ದಾರೆ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಯಾತ್ರಿಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡುಗಳ ಪ್ರತಿಗಳನ್ನು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡುವುದು ಅಂತ ಕೊಟ್ಟಿದ್ದಾರೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎರಡನ್ನು ಅಪ್ಲೋಡ್ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರದ ವೆಚ್ಚದಲ್ಲಿ ಒಮ್ಮೆ ನಾಗ್ಪುರದ ಭೂಮಿಗೆ ಪ್ರವಾಸ ಮಾಡಿರುವವರು ಎರಡನೇ ಬಾರಿ ಈ ಸೌಲಭ್ಯಕ್ಕೆ ಅರ್ಹರಿ ಅಂತ ಕೊಟ್ಟಿದ್ದಾರೆ ಈ ಹಿಂದೆ ಯಾರು ಈ ಒಂದು ಸೌಲಭ್ಯನ ಪಡ್ಕೊಂಡಿರ್ತಾರೋ ಅಂಥವರಿಗೆ ಮತ್ತೊಂದು ಸಲ ಈ ಒಂದು ಸೌಲಭ್ಯ ಪಡೆಯೋದಕ್ಕೆ ಅರ್ಹರಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಬಾರಿ ಮಾತ್ರ ಈ ಒಂದು ಸೌಲಭ್ಯನ ಪಡಿಬೋದು ಏಳನೇದು ಪ್ರಸಕ್ತ ಸಾಲಿನಲ್ಲಿ ದಿನಾಂಕ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಿಂದ ಐದು ಹತ್ತು ಎರಡು ಸಾವಿರ ಇಪ್ಪತ್ತೆರಡರ ಅವಧಿಯಲ್ಲಿ ಮಹಾರಾಷ್ಟ್ರದ ರಾಜ್ಯದ ನಾಗ್ಪುರದಲ್ಲಿನ ಭೂಮಿಗೆ ಪ್ರವಾಸ ಮಾಡಲು ಆಯ್ಕೆಯಾದ ಯಾತ್ರಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ಧನ ಸಹಾಯ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ನೋಡಿ ಒಬ್ಬರಿಗೆ ಐದು ಸಾವಿರ ರೂಪಾಯನ್ನ ಕೊಡಲಾಗ್ತಾ ಇದೆ ಮುಂಗಡವಾಗಿ ಅರ್ಜಿದಾರರು ಕೋರಿದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಉಳಿದ ಮೊತ್ತವನ್ನು ಯಾತ್ರೆ ಮುಗಿಸಿ ಬಂದ ಬಳಿಕ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅಭ್ಯರ್ಥಿಗಳು ಅವರ ಒಂದು ಇಚ್ಛೆ ಮೇರೆಗೆ ಕೇಳಿದರೆ ಎರಡೂವರೆ ಸಾವಿರ ರೂಪಾಯಿ ಮುಂಚಿತವಾಗಿ ಕೊಡ್ತಾರಂತೆ ಫಿಫ್ಟಿ ಪರ್ಸೆಂಟ್ ಅಮೌಂಟನ್ನು ಮುಂಚಿತವಾಗಿ ಕೊಡ್ತಾರೆ ಹೋಗೋಕೆನ ಮುಂಚೆ ಕೊಡ್ತಾರೆ ಹೋಗಿ ಬಂದ ನಂತರ ಎಲ್ಲ ಒಂದು ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿ ಮತ್ತು ಇನ್ನೂ ಒಂದು ಎರಡು ಸಾವಿರದ ಐನೂರು ರೂಪಾಯನ್ನು ಬಂದ ನಂತರ ಕೊಡಲಾಗುವುದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆಯ್ಕೆಯಾದ ಯಾತ್ರೆಗಳು ಮುಂಗಡವಾಗಿ ನಾಗ್ಪುರಕ್ಕೆ ಹೋಗಿ ಬರಲು ಟಿಕೆಟ್ ಕಾಯ್ದಿರಿಸಿದಲ್ಲಿ ಅದರ ಪ್ರತಿಗಳನ್ನು ಆಯಾ ಜಿಲ್ಲಾ ಜಂಟಿ ಉಪನಿರ್ದೇಶಕರಿಗೆ ಸಲ್ಲಿಸುವುದು ಅದರಂತೆ ಫಿಫ್ಟಿ ಪರ್ಸೆಂಟ್ ಮೊತ್ತವನ್ನು ಮುಂಗಡವಾಗಿ ಅಗತ್ಯವಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೀವು ಹೋಗಿ ಬಂದಂಥ ಒಂದು ಪ್ರೂಫನ್ನು ಇಟ್ಕೋಬೇಕಾಗತ್ತೆ ಟ್ರಾವೆಲಿಂಗ್ ಟಿಕೆಟ್ಸನ್ನು ಇಟ್ಕೋಬೇಕಾಗತ್ತೆ ಅವೆಲ್ಲನೂ ಡಾಕ್ಯುಮೆಂಟು ಕಲೆಕ್ಟ್ ಮಾಡಿ ಹೋಗಿ ಬಂದ ನಂತರ ಒಂದು ಜಂಟಿ ಮತ್ತು ಉಪನಿರ್ದೇಶಕ ಕಚೇರಿಗೆ ಕೊಡಬೇಕಾಗುತ್ತೆ ಆ ಒಂದು ಕೊಟ್ಟ ನಂತರ ಉಳಿದ ಅಮೌಂಟನ್ನು ನಿಮಗೆ ರಿಟರ್ನ್ ಮಾಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಖಾಸಗಿ ವಾಹನದಲ್ಲಿ ಪ್ರಯಾಣ ಮಾಡಿದಲ್ಲಿ ಫಿಫ್ಟಿ ಪರ್ಸೆಂಟ್ ಮುಂಗಡ ಹಣವನ್ನು ವಾಹನ ಮಾಲೀಕರು ಅಥವಾ ಸಂಸ್ಥೆಗೆ ನೇರವಾಗಿ ಬಿಡುಗಡೆ ಮಾಡಲಾಗುವಂಥ ಕೂಡ ಕೊಟ್ಟಿದ್ದಾರೆ ನೀವು ಟ್ಯಾಕ್ಸಿ ಮಾಡ್ಕೊಂಡು ಹೋದರೆ ನೀವು ಟ್ಯಾಕ್ಸಿ ಮಾಲಕರಿಗೆ ಈ ಒಂದು ಹಣವನ್ನು ಸಂದಾಯ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆಯ್ಕೆಯಾದ ಯಾತ್ರಿಗಳು ಆಯಾ ಜಿಲ್ಲೆಗಳ ಕೇಂದ್ರ ಸಂಸ್ಥಾನದಿಂದ ಸಾಮೂಹಿಕ ಯಾವುದೇ ಪ್ರಕಾರದ ಸಾರಿಗೆ ವ್ಯವಸ್ಥೆಯಲ್ಲಿ ನಾಗಪುರಕ್ಕೆ ಹೋಗಿ ಬಂದಲ್ಲಿ ಸರ್ಕಾರದಿಂದ ಐದು ಸಾವಿರ ಮಾತ್ರ ದಾಖಲಾತಿಗಳ ಪರಿಶೀಲನೆ ನಂತರ ಧನಸಾಗಿ ನೀಡಲಾಗುವುದು ಆದರೆ ಸಂದರ್ಶನಕ್ಕೆ ತೆರಳುವ ಮುಂಚೆ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಅನುಮತಿ ದೃಢೀಕರಣ ಪಡೆಯತಕ್ಕದ್ದು ಒಬ್ಬ ಯಾತದಿಗೆ ಶೇಕಡ ಫಿಫ್ಟಿ ಪರ್ಸೆಂಟರಷ್ಟು ಅಂದರೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ಮುಂಗಡವಾಗಿ ಜಿಲ್ಲಾ ಮಟ್ಟದಲ್ಲಿ ಪಾವತಿಸಲಾಗೋದು ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಹೋಗೋಕ್ಕಿಂತ ಮುಂಚೆಯಲ್ಲಿ ಈ ಒಂದು ಜಿಲ್ಲಾ ಮಟ್ಟದ ಒಂದು ಸಂಸ್ಕರಣೆ ಇಲಾಖೆಯಲ್ಲಿ ಒಂದು ಅನುಮತಿಯನ್ನು ತಗೋಬೇಕು ಮತ್ತು ದೃಢೀಕರಣ ಪ್ರಮಾಣಪತ್ರವನ್ನು ಪಡೆಯತಕ್ಕದ್ದು ಅಂತ ಕೂಡ ಕೊಟ್ಟಿದ್ದಾರೆ ಈ ಥರ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಪ್ರೂಫನ್ನು ಅವರು ದೃಢೀಕರಣವನ್ನು ಕೊಡ್ತಾರೆ ಹಾಗೆ ಹೋಗುವ ಸಮಯದಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಎರಡು ಸಾವಿರ ಐನೂರು ರೂಪಾಯಿಯನ್ನು ನಿಮಗೆ ಕೊಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಯಾತ್ರಾತ್ರಿಗಳು ದೀಕ್ಷಾ ಭೂಮಿಗೆ ದಿನಾಂಕ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಿಂದ ಐದು ಹತ್ತು ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಅವಧಿಯಲ್ಲಿ ಸಂದರ್ಶನ ಮುಗಿಸಿ ಮರಳಿ ಬಂದ ನಂತರ ದೀಕ್ಷಾಭೂಮಿ ತೆಳಗೆ ತೆಳೆದ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಲಿ ಮಾತ್ರ ಉಳಿದ ಫಿಫ್ಟಿ ಪರ್ಸೆಂಟ್ ಅಂದರೆ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಪಾವಿಸಲಾಗಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಡೇಟನ್ನಲ್ಲಿ ಕೊಟ್ಟಿದ್ದಾರೆ ಈ ಒಂದು ಡೇಟಿಗೆ ಅಲ್ಲಿ ಹೋಗ್ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೆರಡು ಅಂದರೆ ಮುಂದಿನ ತಿಂಗಳು ಆ ಮೂರನೇ ತಾರೀಕಿಂದ ಐದನೇ ತಾರೀಕು ವರೆಗೆ ಹೋಗ್ಬೇಕಂತ ಕೂಡ ಕೊಟ್ಟಿದ್ದಾರೆ ಯಾತ್ರಾರ್ಥಿಗಳು ತಮ್ಮ ಹೆಸರಿನಲ್ಲಿರುವ ಉಳಿತಾಯ ಖಾತೆ ಸಂಖ್ಯೆ ಬ್ಯಾಂಕಿನ ಹೆಸರು ವಿಳಾಸ ಐ ಎಫ್ ಸಿ ಕೋಡ್ ಮತ್ತು ಕಡ್ಡಾಯವಾಗಿ ಆನ್ಲೈನಲ್ಲಿ ಅರ್ಜಿ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಖಾತೆ ನಂಬರನ್ನು ಎಲ್ಲ ಡಿಟೇಲ್ ಆಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಂತ ಕೊಟ್ಟಿದ್ದಾರೆ ಯಾಕಂದರೆ ನಿಮ್ಮ ಅಕೌಂಟಿಗೆ ಅದು ಅಮೌಂಟನ್ನು ಹಾಕ್ತಾರೆ ಸೊ ಹಾಗಾಗಿ ಅಕೌಂಟನ್ನು ಡಿಟೇಲ್ಸನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಜಿಲ್ಲೆಗೆ ಇಷ್ಟು ಒಂದು ಅಭ್ಯರ್ಥಿಗಳ ಆಯ್ಕೆ ಅಂತ ಕೂಡ ಕೊಟ್ಟಿದ್ದಾರೆ ನಿಗದಿಯನ್ನು ಅದು ನಿಮಗೆ ನೆಕ್ಸ್ಟ್ ಹೇಳಿಕೊಡ್ತೇನೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಾ ಅನುಬಂಧ ಜಿಲ್ಲೆಗಳ ಹೆಸರು ಯಾವೊಂದು ಜಿಲ್ಲೆಗೆ ಎಷ್ಟೆಷ್ಟು ನಿಗದಿಪಡಿಸಿದ ಗುರಿಯನ್ನು ಕೊಟ್ಟಿದ್ದಾರೆ ಯಾವೊಂದು ಜಿಲ್ಲೆಗೆ ಎಷ್ಟು ಜನರನ್ನು ಆಯ್ಕೆ ಮಾಡುವ ಗುರಿಯನ್ನು ಹೊಂದಿದೆ ಅಂತ ಇವಾಗ ಇದ್ದೀರ ಬೆಂಗಳೂರು ನಗರ ಎರಡು ನೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಗುರಿಯನ್ನು ಹೊಂದಿದೆ ಬೆಂಗಳೂರು ಗ್ರಾಮಾಂತರ ಎಂಬತ್ತು ಜನರಿಗೆ ರಾಮನಗರ ಎಂಬತ್ತು ಜನರಿಗೆ ಕೋಲಾರ ಡಿಸ್ಟಿಕ್ಗೆ ನೂರ ಇಪ್ಪತ್ತು ಜನ ಆಯ್ಕೆ ಗುರಿಯನ್ನು ಹೊಂದಿದೆ ಮಂಡ್ಯ ಜಿಲ್ಲೆಗೆ ಎಂಬತ್ತು ಜನ ಮೈಸೂರಿಗೆ ನೂರ ಇಪ್ಪತ್ತು ಜನ ಚಾಮರಾಜನಗರ ಜಿಲ್ಲೆಗೆ ನೂರ ಇಪ್ಪತ್ತು ಜನ ಆಯ್ಕೆ ಗುರಿಯನ್ನು ಹೊಂದಿದೆ ಚಿಕ್ಕಬಳ್ಳಾಪುರಕ್ಕೆ ಎಂಬತ್ತು ತುಮಕೂರಿಗೆ ಎಂಬತ್ತು ಈ ರೀತಿಯಾಗಿ ಕೊಟ್ಟಿದೆ ನೆಕ್ಸ್ಟ್ ನಿಮಗೆ ನೋಡಿ ಚಿತ್ರದುರ್ಗ ಎಂಬತ್ತು ದಾವಣಗೆರೆ ಎಂಬತ್ತಿದೆ ಬಳ್ಳಾರಿ ಕೂಡ ಐವತ್ತನ್ನು ಕೊಟ್ಟಿದ್ದಾರೆ ವಿಜಯನಗರ ಮೂವತ್ತಿದೆ ಕೊಪ್ಪಳ ಡಿಸ್ಟಿಕ್ಗೆ ಎಂಬತ್ತಿದೆ ರಾಯಚೂರು ಡಿಸ್ಟಿಕ್ಗೆ ಎಂಬತ್ತು ಯಾದಗಿರಿ ಡಿಸ್ಟಿಕ್ಗೆ ಎಂಬತ್ತು ಕಲಬುರಗಿಗೆ ನೂರ ಇಪ್ಪತ್ತು ಬೀದರ್ ಡಿಸ್ಟಿಕ್ಗೆ ಎಂಬತ್ತು ವಿಜಯಪುರ ಡಿಸ್ಟಿಕ್ಗೆ ಎಂಬತ್ತು ಬಾಲ್ಕೋಟ ಜಿಲ್ಲೆಗೆ ಎಂಬತ್ತು ಬೆಳಗಾವಿಗೆ ನೂರಿಪ್ಪತ್ತು ಧಾರವಾಡ ಡಿಸ್ಟಿಕ್ಗೆ ಎಂಬತ್ತು ಗದಗ್ ಎಂಬತ್ತು ಹಾವೇರಿ ಎಂಬತ್ತು ಶಿವಮೊಗ್ಗ ಡಿಸ್ಟಿಕ್ಗೆ ಎಂಬತ್ತು ಉತ್ತರ ಕನ್ನಡ ನಲವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಲವತ್ತು ಉಡುಪಿ ನಲವತ್ತು ಚಿಕ್ಕಮಗಳೂರು ನಲ್ವತ್ತು ಎಂಬತ್ತು ಅದೇ ರೀತಿಯಾಗಿ ಹಾಸನ ಡಿಸ್ಟಿಕ್ಗೆ ಎಂಬತ್ತು ಕೊಡಗು ಜಿಲ್ಲೆಗೆ ನಲವತ್ತು ಈ ರೀತಿಯಾಗಿ ಒಟ್ಟು ಎರಡು ಸಾವಿರದ ಐದುನೂರ ಅರವತ್ತು ಜನರಿಗೆ ಒಂದು ಟೋಟಲ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಗುರಿನೊಂದಿದೆ ಈ ಜಿಲ್ಲೆಗೆ ಇಷ್ಟಿಷ್ಟು ಒಂದು ಗುರಿಯನ್ನು ಹೊಂದಿದೆ ಸ್ನೇಹಿತರೆ ನಿಮ್ಮ ಒಂದು ಜಿಲ್ಲೆ ಎಷ್ಟು ಜನನ್ನ ಒಳಗೊಂಡಿದೆ ಗುರಿಯನ್ನು ಅಂತ ನೀವು ನೋಡ್ಕೋಬೋದು ಈ ಒಂದು ಲಿಸ್ಟ್ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವೊಂದು ಜಿಲ್ಲೆಗೆ ಎಷ್ಟೆಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಗುರಿಯನ್ನು ಹೊಂದಿದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಜಿಲ್ಲೆಗಳ ಒಂದು ನಿಗದಿಪಡಿಸಿದ ಗುರಿ ಆಧಾರದ ಮೇಲೆ ನೀವು ಸೆಲೆಕ್ಟನ್ನು ಮಾಡ್ತಾರೆ ಹೆಚ್ಚಿನ ಅರ್ಜಿಗಳ ಬಂದವನು ಕ್ಯಾನ್ಸಲನ್ನು ಮಾಡ್ತಾರೆ ಆದಷ್ಟು ಬೇಗ ಒಂದು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತ ಕೂಡ ನೆಕ್ಸ್ಟ್ ಡ್ಯೂದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸಿಕೊಡ್ತೇನೆ ಇದಿಷ್ಟು ಈ ಒಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ದೀಕ್ಷಾಭೂಮಿಗೆ ಭೇಟಿ ನೀಡಲು ಸರ್ಕಾರದ ವತಿಯಿಂದ ಐದು ಸಾವಿರ ರೂಪಾಯಿನ ನೀಡಲಾಗ್ತಾ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್